ಕೋಲಾರದಲ್ಲಿ ಮತ್ತೆ ಫಿಲ್ಟರ್ ಮರಳು ದಂಧೆ ಸದ್ದು ಮಾಡುತ್ತಿದ್ದು, ಕೆರೆ ಒಡಲಿನ ಮಣ್ಣು ಹಾಗೂ ನೀರನ್ನೇ ಬಳಸಿ ರಾಜಾರೋಷವಾಗಿ ಮರಳು ದಂಧೆಯನ್ನ ನಡೆಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕಬೇಕೆಂದು ದಲಿತ ಸಂಘಟನೆಗಳು ಒತ್ತಾಯಿಸಿದ್ದಾರೆ. ಕೋಲಾರ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರಿನ ಕೆರೆಯಲ್ಲಿ ಫಿಲ್ಟರ್ ಮರಳು ದಂಧೆ ನಡೆಯುತ್ತಿದ್ದು, ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಗೆ ಸೇರಿರುವ ಕೋಡೆಕಣ್ಣೂರು ಕೆರೆಯಲ್ಲಿ 7 ಕಡೆ ಫಿಲ್ಟರ್ ಮರಳು ದಂಧೆ ನಡೆಯುತ್ತಿದೆ. ಹಾಡು ಹಗಲೇ ಟ್ರ್ಯಾಕ್ಟರ್ನ ಡೀಸೆಲ್ ಮೋಟಾರ್ ಬಳಸಿ ಕೆರೆಯಲ್ಲಿ ಮರಳನ್ನ ಹೊರ ತೆಗೆಯಲಾಗುತ್ತಿದ್ದು, ಮರಳು ಫಿಲ್ಟರ್ ದಂಧೆ ತಡೆಯುವಲ್ಲಿ ಕಂದಾಯ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ವಿಫಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಎಲ್ಲ ಮಾಫಿಯಾಗಳು ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ. ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ಗಳು ಏನ್ ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ. ಈ ಮರಳು ಮಾಫಿ ಅನ್ನೋದು ಜಿಲ್ಲಾ ಪಂಚಾಯತಿ ಟೌನ್ ಸರ್, ಅದು ಜಿಲ್ಲಾ ಪಂಚಾಯತಿ ಮತ್ತೆ ಗಲ್ಲಪೇಟೆ ಪೋಲ್ ಸ್ಟೇಷನ್ ಮುಂದೆ ಅಲ್ಲೇ ಲಾರಿ ಹೋಗ್ಬೇಕು, ಅಲ್ಲೇ ಬರಬೇಕು, ಟ್ಯಾಕ್ಟರ್ಗಳೆಲ್ಲ ಓಡ್ಕೊಂಡು 7 ಫಿಲ್ಟರ್ 10 ಫಿಲ್ಟರ್ ಕೆಲಸ ಮಾಡ್ತಾರೆ ಅಲ್ಲಿ. ಹಗಲು ದರೋಡೆ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಮುಂದೆ ರಾಜಾರೋಷವಾಗಿ ಓಡ್ಕೊಂಡು ಹೋಗ್ತಾರೆ ಅಂದರೆ 7 ಫಿಲ್ಟರ್ ಕೆಲಸ ಮಾಡ್ತಾವ್ರ ಅಲ್ಲಿ. ಇಲ್ಲಿ ಸ್ಥಳೀಯ ಇವರು ಏನೋ ನಮ್ಮ ತಹಸೀಲ್ದಾರವರು ಏನು ಮಾಡ್ತಾರೆ ತಹಸೀಲ್ದಾರ ಅಂದರೆ ಕೂತ್ಕೊಂಡು ಮುಗ್ಗಿ ಲೆಕ್ಕ ಹಾಕೋದು ಅವರು ಭಾಷೆ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು RIಗಳು VAಗಳು ಸುತ್ತಾಡ್ತಾರೆ, ಸಣ್ಣ ನೀರಾವರಿ ಇಲಾಖೆಯವರು ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಕೆರೆಯಲ್ಲಿ ಇರೋ ಮಣ್ಣೆತ್ಕೊಂಡು ಫಿಲ್ಟ್ರ್ ಮಾಡ್ತಾರೆ ಅಂದರೆ ನಾಳೆ ಕೆರೆ ಬತ್ತಿ ಹೋದಾಗ ಇವರು ಅಯ್ಯೋ ಮಳೆ ಬರಲಿಲ್ಲ, ಬರಗಾಲ ಬಂದ್ಬಿಡ್ತು ಕೋಲಾರಕ್ಕೆ ಅಂತ ಹೇಳೋದು. ಇರೋ ನೀರು ಸ್ವಲ್ಪ ನೀರಿದೆ, ಆ ನೀರನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಸಣ್ಣ ನೀರಾವರಿಗೆ ಇರಬೇಕಾಗಿತ್ತು, ಅದಕ್ಕೂ ಆ ಜವಾಬ್ದಾರಿ ಇಲ್ಲ. ಇವರೆಲ್ಲ ಹೆಡ್ ಆಫ್ ದಿ ಕಂಟ್ರೋಲ್ DCಯವರು ಏನು ಮಾಡ್ತಾರೆ DCಯವರು? ಇವತ್ತಾದರೂ ಪೊಲೀಸ್ ಇಲಾಖೆಗೂ ಜವಾಬ್ದಾರಿ ಇಲ್ಲ, ಅಧಿಕಾರಿಗಳಿಗೂ ಜವಾಬ್ದಾರಿ ಇಲ್ಲ, ಕಂದಾಯ ಇಲಾಖೆಗೂ ಜವಾಬ್ದಾರಿ ಇಲ್ಲ ಅಂದರೆ ಕೆಲಸ ಮಾಡೋದಾರ ದಿನಕೂಲಿನ ಬಡಪಾಯಿಗಳು ಏನು ಮಾಡ್ತಾರೆ ಇಲ್ಲಿ? ಕೋಡಿಕಣ್ಣೂರು ಕೆರೆಯಲ್ಲಿನ ನೀರು ಈಗಾಗಲೇ ಬತ್ತಿ ಹೋಗಿದ್ದು, ಇರೋ ನೀರಲ್ಲೇ ಮರಳು ಫಿಲ್ಟರ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಜಿಲ್ಲಾ ಪಂಚಾಯತಿ ಕಚೇರಿ, ಗಲ್ಪೇಟೆ ಪೊಲೀಸ್ ಠಾಣೆ ಎದುರೇ ಮರಳು ತುಂಬಿರುವ ಟ್ರ್ಯಾಕ್ಟರ್ಗಳು ಹೋದರೂ ಯಾವೊಬ್ಬ ಅಧಿಕಾರಿಯೂ ಪ್ರಶ್ನೆ ಮಾಡದಿರುವುದು, ಈ ಮರಳು ದಂಧೆಗೆ ಪರೋಕ್ಷವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಬೆಂಬಲ ನೀಡ್ತಾ ಇದ್ದಾರಾ ಎಂಬ ಅನುಮಾನಕ್ಕೂ ಎಡೆ ಮಾಡಿಕೊಟ್ಟಿದೆ. ಆದರೆ ಅಕ್ರಮವಾಗಿ ನಡೆಯುತ್ತಿರುವ ಫಿಲ್ಟರ್ ಮರಳು ದಂಧೆಗೆ ಕಡಿವಾಣ ಹಾಕುವಂತೆ ದಲಿತ ಮುಖಂಡರು ಒತ್ತಾಯಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ.